ನಟ ಅವರೇ, ವಿಜಯಾನಂದ ಈಗ ರಿಲೀಸ್ ಆಗಿದೆ, ಬಿಡುಗಡೆಗೊಂಡು ಇವತ್ತೆಲ್ಲ ಕಡೆ ಓಡ್ತಾ ಇದೆ, ಪ್ಲಸ್ ಮುಂದೆ ಪದವಿ ಪೂರ್ವ ಕ್ಯೂನಲ್ಲಿದೆ. ಇದ್ರ ಜೊತೆಗೆ ನಿಮ್ಮ ಯಾವ್ಯಾವ ಸಿನಿಮಾಗಳು ಮುಂದೆ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು? ಅದೇ, ನಾನೇನಂದರೆ ಈ ಜರ್ನಿಲಿ ವಿಜಯಾನಂದ ಆಗಿರ್ಬೋದು, ಪದವಿ ಪೂರ್ವ ಆಗಿರ್ಬೋದು, ನಾನು ಯಾಕೆ ಒಪ್ಕೊಂಡೆ ಅಂತಂದರೆ, ಮೇಜರಾಗಿ ತುಂಬ ಪಾತ್ರಗಳು ಮಾಡಬೇಕು ಅಂತ ಹೇಳಿ ಭಾಳ ಚಟ. ಅಂದರೆ ಆ್ಯಸ್ ಎ ಥಿಯೇಟರ್ ಆರ್ಟಿಸ್ಟ್ ಆಗಿರೋದ್ರಿಂದ ನನಗೆ ಬೇರೆ 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 ಪಾತ್ರಗಳಲ್ಲಿ ನನ್ನನ್ನು ನಾನು ಗುರುತಿಸ್ಕೋಬೇಕು, ನನ್ನನ್ನು ನಾನು ಕಾಣಿಸ್ಕೋಬೇಕು ಅನ್ನೋ ವಿಷಯ. ಆ ಟೈಮಲ್ಲಿ ಬಂದಿದ್ದೆ, ಫಸ್ಟ್ ಬಂದಿದ್ದು ಆ್ಯಕ್ಚುಲಿ ಪದವಿ ಪೂರ್ವ. ಪದವಿ ಪೂರ್ವದಲ್ಲೇ ನನಗೆ ಅದೇ ಹೇಳ್ತೀನಲ್ಲ, ಈ ಜರ್ನಿಲಿ ಬೆಟ್ರೋ ಸರ್ ಆಫೀಸ್ ತುಂಬ ಅಲ್ದುಬಿಟ್ಟಿದೆ. ಆಗ ಅಲ್ದು ಇರಬೇಕಾದ್ರೆ ಒಂದು ದಿನ ಯೋಗರಾಜ್ ಫಿಲಮ್ಸಿಂದ ಫೋನ್ ಮಾಡ್ತಿದ್ದೀವಿ ಅಂತಂದು. ನಾನು ಈಗ ರೀಸೆಂಟಾಗಿ ಆಗಿರೋ ಸಿನಿಮಾಗಳಲ್ಲೂ ಎಲ್ಲದಕ್ಕೂ ಅಪ್ರೋಚ್ ಮಾಡ್ತಾ ಇದ್ದೆ. ಒಂದು ಟೈಮ್ ಟಕ್ ಅಂತ ಫೋನ್ ಬಂದು, ನಾನು ಈ ಥರ ಹರಿಪ್ರಸಾದ್ ಅಂತ ಡೈರೆಕ್ಟ್ರು ಈ ಥರ ಫಿಲಮ್ ಆಗ್ತಾಯಿದೆ, ನೀವು ಮೇಯ್ನ್ ಲೀಡಾಗೆ ಮಾಡ್ತಾ ಇದ್ದೀರಾ, ಬಟ್ ನನಗೆ ನೀವು ಈ ಪಾತ್ರಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ, ಮಾಡ್ಬೋದಾ ಹಾಗೆ ಅಂತ. ಸರ್ ಖಂಡಿತ ಮಾಡ್ತೀನಿ ಸರ್. ನಾನು ಅಲ್ಲಲ್ಲ, ಇದು ತುಂಬ ಮೇಜರಾಗಿ ರನ್ ಆಗೋದಲ್ಲ, ಇದು ಪದವಿ ಪೂರ್ವ ಒಂದು ಹುಡುಗರು, ಒಂದು ಪಿ ಯು ಐ ಏಜಲ್ಲಿ ನಡೆಯುವಂಥ ಹುಡುಗರ ಕತೆ. ಆ ಕತೆ ಒಳಗಡೆ ನಮಗೆ ಒಬ್ಬ ರೋಲ್ ಮಾಡೆಲ್ ಅನ್ನುವಂತಹ ಒಬ್ಬ ಮೇಷ್ಟ್ರು ಇರ್ತಾರೆ. ಆ ಮೇಷ್ಟ್ರು ಕ್ಯಾರೆಕ್ಟರ್ಗೆ ನಾನು ತುಂಬ ಹುಡುಕ್ತಾ ಇದ್ದೆ, ಬಟ್ ನಾನು ನಿಮ್ಮ ಬೇರೆ 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 ಆ್ಯಕ್ಟಿವಿಟೀಸ್ಗಳು ಮತ್ತು ನೀವು ಮೊನ್ನೆ ಬಂದೋಗಿದ್ದು ಇದೆಲ್ಲದನ್ನು ನೋಡಿದಾಗ ನಂಗೆ ಅನ್ನಿಸ್ತು ನೀವು ಮಾಡ್ಬೋದು ಅಂತ ಹೇಳಿ. ಒಂದು ಚಾರ್ಮ್ ಆಗಿರುವಂಥ ಒಬ್ಬ ಮೇಷ್ಟ್ರು, ಯಂಗ್ ಆ್ಯಂಡ್ ಎನರ್ಜೆಟಿಕ್ ಆಗಿರೋ ಮೇಷ್ಟ್ರು, ಮಾಡ್ತೀರಾ ನೀವು? ಹಾಗೆ ಒಂದು ಸಣ್ಣದಾಗಿ ಒಂದು ಸರಿ ಒಂದು ಪಾಸ್ ತಗೊಂಡು, ಓಕೆ, ಯೋಗರಾಜ್ ಫಿಲಮ್ಸು ಸರ್ ಇರ್ತಾರೆ, ಆ್ಯಂಡ್ ದೆನ್ ಪ್ರೊಡಕ್ಷನ್ ಹೌಸು ಹಳೇದು ಸುತ್ತಿದ್ದು ಈಗ ಈಗ ಫಲ ಕೊಟ್ಟಿದೆ ನಾನು, ಬಟ್ ಚೆನ್ನಾಗಿದೆ ಅಂತ ಹೇಳಿ ನಾನು ಖಂಡಿತ ಮಾಡ್ತೀನಿ ಸರ್ ಹಾಗೆ ಅಂತ ಹೇಳಿದೆ. ಅವ್ರು ಅದನ್ನು ಅಂದರು, ಸರ್ ಇದಕ್ಕೆ ತುಂಬ ಆಹೋಹೋ ಥರ ಏನು ಇದಿರಲ್ಲ, ನಾನು ಒಂದು ರೆಸ್ಪೆಕ್ಟೆಡ್ ಅಮೌಂಟ್ ಅಂತ ಇರುತ್ತೆ ಅದನ್ನು. ಸರ್ ನೀವು ನನ್ನ ಯೋಗರಾಜ್ ಬ್ಯಾನರಲ್ಲಿ ಮಾಡ್ತಿರೋದೇನೆ ದೊಡ್ಡ ವಿಷಯ ಸರ್, ಮಾಡೋಣ ಖಂಡಿತ. ಯಾಕಂದರೆ ನನಗೆ ಆ ಸರ್ ಬಗ್ಗೆ ಭಾಳ ರೆಸ್ಪೆಕ್ಟ್ ಇದೆ. ಅವ್ರ ಸಿನಿಮಾದಲ್ಲಿ ನಾನು ಇನ್ಯಾವುದು ಗೊತ್ತಿಲ್ಲ, ಮೇಜರಾಗಿ ಮಾಡೋದಂತೂ ನನಗೆ ನನ್ನ ಆಟ ಇಟ್ಕೊಂಡು ತಿರುಗ್ತಿದ್ದೀನಿ. ಮಾಡೋಣ ಸರ್ ಖಂಡಿತ ಹಾಗೆ ಅಂತ ಹೇಳಿ ಹೇಳಿದೆ. ಅದು ಹೇಳಿದ್ರು ಕ್ಯಾರೆಕ್ಟ್ರ್ ಹೇಳಿ ಕಂಪ್ಲೀಟ್ ಅಂದರೆ ಈ ಡೀಟೇಲ್ ಆಗಿ ನೋಡಿ. ನಾನು ಹೇಳೋದು ಅಂತಂದರೆ, ಕೆಲವರು ಡೈರೆಕ್ಟ್ರ್ಗಳನ್ನ ಕತೆ ಹೇಳಕ್ಕೆ ಬಂದಾಗ ಅವರು ಸಬ್ಜೆಕ್ಟ್ನೇ ಹೇಳಲ್ಲ, ಫಸ್ಟ್ ಪಾಯಿಂಟು. ಆಮೇಲೆ ಇದು ಸರ್ ಇದು ಕ್ಯಾರೆಕ್ಟ್ರು ಅಲ್ಲ, ಟೋಟಲ್ ಏನು ಸಬ್ಜೆಕ್ಟು ಏನರ ಮೇಲೆ ಸರ್ ಅಷ್ಟೇ ಸರ್, ಅದು ಚಿಕ್ಕದಾಗಿ ನಿಮ್ಮ ಕ್ಯಾರೆಕ್ಟ್ರು ಇದಾಗತ್ತೆ, ಆಮೇಲೆ ನೀವೇ ಸರ್ ಮೇಜರಾಗಿ ಹೀರೋ. ಆಯ್ತಪ್ಪ ಹೀರೋ ಆಗೇನೆ ಮಾಡೋಣ, ಅದು ಏನದು ಸಬ್ಜೆಕ್ಟು, ಅದು ಹಿಂಗಾಗತ್ತೆ ಸರ್ ಅಂದರೆ 2-3 ಸೀನ್ ಹೇಳಿದ್ರೆ ಸುಮ್ಮನೆ ಬಿಡೋರು. ನನಗೆ ತುಂಬ ಜನ ಕತೆ ಹೇಳಕ್ಕೆ ಬರೋರು ಕಂಪ್ಲೀಟ್ ಸಿನಿಮಾ ಸಬ್ಜೆಕ್ಟ್ ಹೇಳಲ್ಲ, ಅದೇನು ಅದೇನು ಇನ್ಸೆಕ್ಯೂರಿಟಿ ಅಂದನೋ ಅಥವಾ ಇನ್ನೇನೋ ಕತೆ, ತುಂಬ ಜನ ಹೇಳಲ್ಲ ಕತೆಯನ್ನು ಕಂಪ್ಲೀಟಾಗಿ, ಏನೋ ಪಾತ್ರದೇನೋ ಹೇಳಿಬಿಟ್ಟು ಸುಮ್ಮನೆ ಬಿಡ್ತಾರೆ. ಬಟ್ ಹರಿಪ್ರಸಾದ್ ಸರ್ ಇದಾರಲ್ಲ, ಅದು ಎಷ್ಟು ಪೇಷನ್ಸ್ ಅಂತ ಹೇಳಿದ್ರೆ, ಅವರು ಅಷ್ಟು ಶೂಟಿಂಗ್ ಮಧ್ಯನೂ ಒಂದಿನ ಟೈಮ್ ಮಾಡಿಕೊಂಡು ಕರೆಸ್ಕೊಂಡ್ರು. ಕರೆಸ್ಕೊಂಡು ಸರ್ ಈ ಥರ ಕಂಪ್ಲೀಟ್ ಹಿಂಗಾಗುತ್ತೆ ಕತೆ, ಈ ಒಂದು ಸ್ಕೂಲಿಂದ ಹಿಂಗೆಲ್ಲ ಶುರುವಾಗುತ್ತೆ, ಕಾಲೇಜ್ ಕತೆ ಈ ಥರ ಬರುತ್ತೆ, ಆ ಕಾಲೇಜಲ್ಲಿ ಬರೋ ಪಾತ್ರ ನೀವು ಹಾಗೆ ಅಂತ. ಎಷ್ಟು ಇರುತ್ತೆ ಸರ್ ಅನ್ನಿಲ್ಲ, ಒಂದು ಆಲ್ಮೋಸ್ಟ್ ಒಂದು ಮೇಜರಾಗಿ ರನ್ ಆಗುತ್ತೆ ಕ್ಯಾರೆಕ್ಟ್ರು, ಖಂಡಿತ ಮಾಡೋಣ ಸರ್ ಹಾಗೆ ಅಂತ ಹೇಳಿ. ಹಾಗೆ ಸಿಕ್ಕಿದ್ದು ಪದವಿ ಪೂರ್ವ. ಪದವಿ ಪೂರ್ವದಲ್ಲಿ ಮತ್ತು ನನಗೆ ಒಂದು 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 ಯಾವಾಗಲೂ ಒಂದು ಮಾಡೆಲ್ಗಳು ಇಟ್ಕೊಂಡಿರ್ತೀನಿ. ಈ ಕ್ಯಾರೆಕ್ಟ್ರು ಮಾಡಬೇಕಾದ್ರೂ ಅಷ್ಟೇ, ನನಗೆ ಪಿ ಯು ಸಿ ಮಾಡಬೇಕಾದ್ರೆ ಅಥವಾ ನಾನು ಡಿಗ್ರೀಲಿ ಇರಬೇಕಾದ್ರೆ ಅಥವಾ ನಾನು 10th ಇರಬೇಕಾದ್ರೆ ಒಬ್ಬರು ಜಗದೀಶ್ ಅಂತ ಹೇಳಿ ಕಡೂರಲ್ಲಿ ಮೇಸ್ಟ್ರು, ಅವ್ರು ಈಗಲೂ ಟ್ಯೂಷನ್ಸ್ಗಳೆಲ್ಲ ಮಾಡ್ತಾರೆ ಜಗದೀಶ್. ಅವನು ಸಖತ್ತು ಎನರ್ಜಿ ಮತ್ತು ಸ್ಟ್ರಿಕ್ಟ್ ಆ ಎನರ್ಜಿ ಸಖತ್ತಾಗಿರೋದು, ಕೆಲಸ ಬರೀಬೇಕು ಓದಬೇಕು ಅಂದಾಗ ಅಷ್ಟೇ ಸ್ಟ್ರಿಕ್ಟು. ಅದ್ರ ಜೊತೆಗೆ ಆ ಲೈವ್ಲಿಯಾಗಿ ಇದ್ದುಕೊಂಡು ಜನರ ಜೊತೆ ಮಾತಾಡಿಕೊಂಡು ಹುಡುಗರುಗಳ ಜೊತೆ ಮಾತಾಡಿಕೊಂಡು ಇದ್ದಿದ್ದಂಥದ್ದು ಕ್ಯಾರೆಕ್ಟರೈಸೇಷನ್ಸು. ನಂಗೆ ಟಕ್ಕಂತ ಅವ್ರು ಇದನ್ನು ಹೇಳಿದಾಗ ನನಗೆ ಅವರೇ ತಲೆಗೆ ಬಂದಿದ್ದು, ಅಷ್ಟು ಎನರ್ಜೆಟಿಕ್ ಆಗಿ ಹುಡುಗರುಗಳ ಜೊತೆ ಆರಾಮಾಗಿ ಮಾತಾಡಿಕೊಂಡು ಅವ್ರ ಅಪ್ಪ ಅಮ್ಮದ ಜೊತೆ ಬುದ್ಧಿವಾದ ಹೇಳ್ಕೊಂಡು ಹಿಂಗೆ ಮಾಡಿ ಹಿಂಗೆ ಮಾಡಬಾರ್ದು ಅನ್ನೋ ಪಾಯಿಂಟು, ಅದು ಈ ಕ್ಯಾರೆಕ್ಟ್ರನ್ನು ಅಡಾಪ್ಟ್ ಮಾಡ್ಕೊಂಡಿದ್ದು ನಾನು ಇಲ್ಲಿಗೆ. ಅವರು ಸಾರ್ ತುಂಬ ಚೆನ್ನಾಗಾಗ್ಬಿಟ್ಟಿದೆ ಸರ್ ಕ್ಯಾರೆಕ್ಟ್ರು ಹಾಗೆ ಐತೆ, ಅವ್ರಿಗೆ ಇಂಪ್ರೂವ್ ಮಾಡಿ ತುಂಬ ಇಂಪ್ರೂವ್ ಮಾಡಬೇಕು ಆ ಕ್ಯಾರೆಕ್ಟ್ರನ್ನ ಅಂತೆ. ಬಟ್ ಅವ್ರ ಸಬ್ಜೆಕ್ಟಲ್ಲಿ ಇದ್ದಿದ್ದು ಏನಿದೆ ಅಷ್ಟನ್ನು ಮಾತ್ರ ನಾವು ಇವಾಗ ಶೂಟ್ ಮಾಡಿದ್ದಾಯಿತು. ಸರ್ ಎಷ್ಟು ಎನರ್ಜಿ ಅಂದರೆ, ನಮ್ಗೆ ಎಲ್ಲೋದ್ರೂ ಕರೆಸ್ತಾರೆ, ಕರೆಸಿ ಮಾತಾಡಿಸಿ ಪ್ರೆಸ್ ಮೀಟಲ್ಲೆಲ್ಲ ಕೂರಿಸಿ ಅದೆಲ್ಲದೂ ತುಂಬ ತಾಳ್ಮೆಯಿಂದ ಮಾಡ್ತಾರೆ ಹರಿಪ್ರಸಾದ್ ಸರ್. ಅದರಲ್ಲೆಲ್ಲ ನಾನು ಕ್ಯಾರೆಕ್ಟರ್ ಮಾಡಿದ್ದು ತುಂಬ ನನಗೆ ಹೆಲ್ಪ್ ಆಗ್ತಾಯಿದೆ, ಅಂದರೆ ಬದುಕಿಗೆ ಅಥವಾ ನನಗೆ ಭಟ್ರ ಸರ್ನ ಅಪ್ರೋಚ್ ಮಾಡೋದಕ್ಕಾಗಲಿ ಅಥವಾ ಆ ಒಂದು ನೆಲೆಗಟ್ಟಿನಲ್ಲಿ ಆ ಟೀಮ್ ಇದೆಯಲ್ಲ, ಆ ಟೀಮನ್ನು ತುಂಬ ಚೆನ್ನಾಗಿ ಒಪ್ಕೊಂಡಿದ್ದಾರೆ.
ಯಾಕಂದರೆ ಭಟ್ರ ಸರ್ ಟೀಮ್ ಅಂದರೆ ಅದೊಂದು ಒಂದು ಒಂದು ತುಂಬ ಹುಡುಗರುಗಳಿದ್ದಾರಲ್ಲಿ, ಅಂದರೆ ಸಿನಿಮಾ ಮಾಡಬೇಕು ಮಾಡ್ತಾ ಇದ್ದಾರೆ ಎಲ್ಲರೂ. ಅದೊಂದು ಗುರು ಪರಂಪರೆ ಅಂತೀವಲ್ಲ, ಅದು ಭಟ್ರ ಸರ್ ಟೀಮಲ್ಲಿ ಮಾತ್ರ ತುಂಬ ಚೆನ್ನಾಗಿ ಅದು ರೂಢಿಯಾಗಿದೆ. ಒಂದು ಮಿನಿಮಮ್ ಏನಿಲ್ಲ ಅಂತಂದ್ರೆ ಒಂದು 6-7 ಜನ ಡೈರೆಕ್ಟರ್ಗಳು ಹೊರಗಡೆಗೆ ಬಂದಿದ್ದಾರೆ, ಇನ್ನೊಂದು 6 ಜನ ಒಳಗಡೆ ಕೆಲಸ ಮಾಡ್ತಾ ಇದ್ದಾರೆ. 8 ಜನ ಹುಡುಗರು ಇದ್ದಾರೆ ಅಲ್ಲಿ, ಅಷ್ಟು ಜನ ಕೆಲಸ ಮಾಡ್ತಾ ಇದ್ದಾರೆ. ಅದೊಂದು ಎನರ್ಜೆಟಿಕ್ ಟೀಮ್, ನಂಗೆಲ್ಲ ಒಂದು ಕೆಲಸ ಮಾಡಬೇಕು ಅಂತ ಇತ್ತು. ಅದು ಪದವಿಪೂರ್ವ ಮೂಲಕ ನಾನು ಈಡೇರಿಸ್ಕೊಂಡಿದ್ದೀನಿ. ಮತ್ತು ಆ ಪ್ರೊಫೆಸರ್ ಕ್ಯಾರೆಕ್ಟರ್ ನನಗೆ ತುಂಬ ಇಷ್ಟ ಆಗಿದ್ದು. ವಿಜಯಾನಂದದಲ್ಲಿ ಯಾವ ಪಾತ್ರ ಮಾಡಿದ್ರಿ ನೀವು? ವಿಜಯಾನಂದ ಸಬ್ಜೆಕ್ಟು ರನ್ ಆಗಬೇಕಾದ್ರಿಂದನೂ ರಿಷಿಕಾ ಮತ್ತು ಡೈರೆಕ್ಟರ್ ರಿಷಿಕಾ ಮತ್ತು ನಿಹಾಲ್ ಇವರಿಬ್ಬರೂ ಪರಿಚಯ, ಅವರು ಓಕೆ ಈ ಥರ ಮಾಡೋಣ ಅನ್ನೋ ಪರ್ಪಸ್ಸು. ಓಕೆ, ಆಗಬೇಕಾದ್ರೆ ಅಲ್ಲಿ ವಿಜಯ್ ಸಂಕೇಶ್ವರ್ ಅವರ ಜರ್ನಿ ಏನಿದೆಯಲ್ಲ, ಆ ಜರ್ನಿ ಒಳಗಡೆ ಒಂದು ಮೇಜರ್ ಪೊಲಿಟಿಕಲ್ ಕ್ಯಾರೆಕ್ಟರ್ ಬರುತ್ತೆ. ಅಂದರೆ ಈಗಿನ ಪರ್ಸ್ಪೆಕ್ಟಿವ್ ಅಂತಲ್ಲ, ಆಗ ಅವರ ಲೈಫ್ ಏನು ಲೀಡ್ ಆಗ್ತಾ ಇತ್ತು ಆ ಟೈಮಿಂದನೂ, ಹುಬ್ಬಳ್ಳಿ ಒಳಗಡೆ ಅವರು ಏನು ಟ್ರಕ್ ಬಿಸ್ನೆಸ್ಸನ್ನು ಶುರು ಮಾಡ್ತಾರೆ, ಶುರುವಾಗಿ ಒಂದು ದೊಡ್ಡ ದುರಂತ ಆಗುತ್ತೆ ಅಲ್ಲಿ. ಆ ದುರಂತ ಆದಾಗಲಿಂದನೂ ಅವ್ರ ಬಗ್ಗೆ ಕಂಪ್ಲೀಟ್ ನೆಗೆಟಿವೇ ಓಡ್ತಾ ಹೋಗುತ್ತೆ. ಆ ನೆಗೆಟಿವ್ ಓಡ್ತಾ ಹೋದಂಗೆ ಪತ್ರಿಕೆಯಲ್ಲೆಲ್ಲ ಬೇರೆ ಬೇರೆ ಥರ ಪ್ರಚಾರ ಆಗ್ತಾ ಹೋಗುತ್ತೆ. ಕಂಟಿನ್ಯೂಸ್ ಆಗಿ ಇವರು ಟಾರ್ಗೆಟ್ ಮಾಡಿ ಒಂದಷ್ಟು ಜನ ಬರೀಲಿಕ್ಕೆ ಶುರು ಮಾಡ್ತಾರೆ. ಹಂಗೆ ಬರೀಲಿಕ್ಕೆ ಶುರು ಮಾಡಿದಾಗ ಒಬ್ಬರು ಪೊಲಿಟಿಕಲ್ ಫ್ರೆಂಡ್, ಅವರ ಪೊಲಿಟಿಕಲ್ ಫ್ರೆಂಡು ಸಂಪಾದಕರನ್ನ ಅಥವಾ ಅಲ್ಲಿ ಯಾರು ರಿಪೋರ್ಟರ್ ಇರ್ತಾರೆ ಅವ್ರು ರಿಪೋರ್ಟರ್ನ ಮಾತಾಡಿಸ್ತಾರೆ. ಆ ಮಾತಾಡಿಸುವಂಥ ಮೇಜರ್ ರನ್ ಆಗೋ ಕ್ಯಾರೆಕ್ಟ್ರು ನಾನು ಮಾಡಿರೋದು ಇದರಲ್ಲಿ, ಪೊಲಿಟಿಕಲ್ ಜರ್ನಿ. ಬಿಕಾಸ್ ಆಫ್ ಅವ್ರಿಗೂ ಒಂದು ವೈಯಕ್ತಿಕ ಸಂಬಂಧ ಇರುತ್ತೆ. ಅಂದರೆ ಮೀನ್ಸ್ ಏನಂದರೆ ಅವರು ಆ ಕ್ಷೇತ್ರಕ್ಕೆ ಒಂದಷ್ಟು ದುಡಿಮೆ ಮಾಡಿ ಕೆಲಸ ಮಾಡಿ ಪೊಲಿಟಿಕಲಿ ಅಂದರೆ ರಾಜಕೀಯ ವ್ಯಕ್ತಿಯಾಗಿ ಗುರುತಿಸ್ಕೊಂಡಿರ್ತಾರೆ. ಅವರು ಇವ್ರನ್ನ ಕರ್ಕೊಂಡೋಗಿ ಅಲ್ಲಿ ಇಂಟ್ರೊಡ್ಯೂಸ್ ಮಾಡಿಸಿ, ಇಲ್ಲಪ್ಪ ಈತ ಆ ಥರ ಮನುಷ್ಯ ಅಲ್ಲ, ಅಪ್ಪ ನೀಟಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾನೆ ಹಾಗೆ ಅಂತ ಹೇಳಿ ಅಲ್ಲವರೊಂದು ಹೇಳ್ತಾರೆ. ಅವರು ರಿಪೋರ್ಟರ್ ಒಂದು ದೊಡ್ಡ ರೈಟರ್ ಅವರು ಹೇಳ್ತಾರೆ, ಒಂದು ರಘು ನಿಡುವಣ್ಣಲ್ಲೇ ಎಷ್ಟು ಚೆನ್ನಾಗಿ ಡೈಲಾಗ್ ಬರ್ದಿದ್ದಾರೆ ಅಂದರೆ ಆ ಸಬ್ಜೆಕ್ಟಲ್ಲಿ, ನೀರು ತೀರ್ಥ ಆಗ್ಬೇಕಂದ್ರೆ ಅಕ್ಕಿ ಅಕ್ಷತೆ ಆಗ್ಬೇಕಂದ್ರೆ ದೇವಸ್ಥಾನಕ್ಕೆ ಹೋಗಿ ಬರ್ಬೇಕು ನೋಡಪ್ಪ ಅಂತ ಹೇಳ್ಕೊಂಡು. ಅಂದರೆ ಅವರು ಆ ಥರ ಅಂದರೆ ನೀನು ಬಂದು 4-5 ವರ್ಷ ಆಗಿದೆ ಬಿಸ್ನೆಸ್ ಮಾಡ್ತಾ ಇದೀಯಾ, ಒಂದ್ಸಲಿನೂ ಅಲ್ಲಿ ಬಂದು ಹೋಗ್ಲಿಲ್ವಲ್ಲ ಅನ್ನೋ ಪಾಯಿಂಟ್ ಇದೆಯಲ್ಲ, ಅದನ್ನು ಇದು ಮಾಡಿ ನೀಟಾಗಿ ಸೆಟಲ್ ಮಾಡುವಂತಹ ಒಂದು ಕ್ಯಾರೆಕ್ಟರ್. ಆಮೇಲೆ ಇವರು ಲೈಫ್ ಜರ್ನಿ ಪೊಲಿಟಿಕಲ್ ಅಂದರೆ ಪೇಪರ್ ಎಲ್ಲ ಅನೌನ್ಸ್ ಮಾಡ್ತಾರೆ, ಅನೌನ್ಸ್ ಮಾಡಿದಾಗ ಕರ್ಕೊಂಡೋಗಿ ರಾಜಿ ಮಾಡಿಸುವಂಥದ್ದು, ಆಮೇಲೆ ಅವ್ರನ್ನ ಸಮಾಧಾನವಾಗಿರಪ್ಪ ನೀನು ನಾನೆಲ್ಲ ನೋಡ್ಕೋತೀನಿ ಅಂತ ಹೇಳುವಂಥ ಪಾತ್ರ, ಅದು ಕಂಪ್ಲೀಟ್ ಅವ್ರ ಜರ್ನಿಲಿ ಪೊಲಿಟಿಕಲ್ ಆಗಿ ಬರುವಂಥ ಮತ್ತು ಮೇಜರ್ ಇನ್ಸಿಡೆಂಟ್ ಆಗುತ್ತೆ, ಆ ಇನ್ಸಿಡೆಂಟ್ಸ್ಗಳಲ್ಲೆಲ್ಲ ಸಪೋರ್ಟಿವ್ ಆಗಿ ನಿಂತ್ಕೊಳ್ಳುವಂಥ ಕ್ಯಾರೆಕ್ಟರ್ ಅದು. ಓಕೆ, ಯಲ್ಲಪ್ಪ ಪಾಟೀಲ್ ಅಂತ ಹೇಳಿ ಪಾತ್ರದ ಹೆಸರು. ಅಂದರೆ ಅದರಲ್ಲೂ ಅಷ್ಟೇ, ಅಂದರೆ ನಾವು ಇವಾಗ ಒಬ್ಬ ಪೊಲಿಟಿಷಿಯನ್ ಅನ್ನಿಸ್ಬೇಕಲ್ಲ ಅದರಲ್ಲಿ, ಅದಕ್ಕೆ ನಾನೊಂದಷ್ಟು ಆ ವೀಡಿಯೋಸ್ಗಳು ಸಿದ್ಧತೆ ಆ ವೀಡಿಯೋಸ್ಗಳು ನೋಡಿ ಆ ಯಾರ್ದು ಇದು ರೆಫರೆನ್ಸು ಅಂತ ಎಲ್ಲ ಕೇಳಿ, ಆಮೇಲೆ ಅವರ ಹೇಗೆ ನಡ್ಕೋತಾರೆ, ಅವ್ರ ಭಾಷೆ ಶೈಲಿ ಹೇಗಿರುತ್ತೆ, ಅವ್ರ ಬದುಕು, ಅವ್ರ ನಡವಳಿಕೆ. ಆಮೇಲೆ ಎರಡು ಸ್ಟೇಡ್ ಬರುತ್ತೆ ಅದರಲ್ಲಿ, ಒಂದು ಯಂಗ್ ಸ್ಟೇಜಲ್ಲಿ ಇರೋವಂಥದ್ದು, ಆಮೇಲೆ ಅವರು ಏಜ್ ಆದಮೇಲೆ ಇರೋವಂಥದ್ದು. ಎರಡಕ್ಕೂ ಒಂದು ಡಿಫ್ರೆನ್ಸ್ ತೋರಿಸ್ಬೇಕಾಗಿತ್ತು. ಸಂಕೇಶ್ವರ ಅವರು ಯಂಗ್ ಸ್ಟೇಜಲ್ಲಿದ್ದಾಗ ನಡೆದಿದ್ದ ಆ ದುರಂತ ಟೈಮಲ್ಲಿ ಹೋಗಿ ರಾಜಿ ಮಾಡಿಸುವಂಥದ್ದು, ಅದಾದಮೇಲೆ ಅವ್ರು ಪೊಲಿಟಿಕಲಿಗೆ ಯಾವಾಗ ಬರ್ತಾರೆ ಅಂದರೆ ಪೇಪರ್ ಅನೌನ್ಸ್ ಮಾಡ್ತಾರೆ ಗೊತ್ತಾ, ಆ ಪೇಪರ್ ಅನೌನ್ಸ್ ಮಾಡಿದಾಗ ಆ ಕ್ಯಾರೆಕ್ಟ್ರು ಮೆಚುರಿಟಿ ಅಂದರೆ ಅವರೊಂದು ದೊಡ್ಡ ಹುದ್ದೆಯಲ್ಲಿ ಇರ್ತಾರೆ ಅಷ್ಟೊತ್ತಿಗಾಗಲೇ, ಅಂದರೆ ರಾಜಕೀಯದಲ್ಲೇ ಒಂದು ದೊಡ್ಡ ಸ್ಟೇಜ್ ಒಳಗಡೆ ಇರ್ತಾರೆ ಆ ಕ್ಯಾರೆಕ್ಟ್ರು, ಆವಾಗ ಆ ಮೆಚುರಿಟಿ ಹೆಂಗಿರುತ್ತೆ. ಈಗ ಚಿಕ್ಕವ್ರು ಇರಬೇಕು ಒಂದು ಆರಾಮಾಗಿ ಓಡಾಡ್ಕೊಂಡು, ಆಮೇಲೆ ಮೆಚುರಿಟಿ ಬಂದಮೇಲೆ ಅದಕ್ಕೊಂದು ಸ್ಥಾನಮಾನ ಇದ್ಕೊಂಡು, ಯಾಕಂದರೆ ಆ ಕ್ಯಾರೆಕ್ಟ್ರೂ ಅಷ್ಟೇ ಮೆಚ್ಯೂರ್ಡಾಗಿ ರೆಡಿಯಾಗಿ, ನನ್ನ ಕ್ಯಾರೆಕ್ಟ್ರೂ ಅಷ್ಟೇ ಮೆಚ್ಯೂರ್ಡಾಗಿ ತೋರಿಸುವಂಥದ್ದು, ಆಮೇಲೆ ಅದಕ್ಕೆ ಪ್ರಿಪ್ರೇಷನ್ ಆಗಿದ್ದು ಇದೆಲ್ಲದನ್ನು ಕೂಡಿಕೊಂಡು ವಿಜಯಾನಂದ ಆಯಿತು. ನನಗೆ ತೃಪ್ತಿ ಅಂತ ಹೇಳಿದ್ರೆ ಡೈರೆಕ್ಟ್ರು ಮತ್ತು ಅಲ್ಲಿ ಆ್ಯಕ್ಟ್ರು ಆಮೇಲೆ ಇದ್ದಂಥ ವಾತಾವರಣದಲ್ಲಿ ಎಲ್ಲರೂ ಆ ಕ್ಯಾರೆಕ್ಟ್ರನ್ನ ನೋಡಿ ತುಂಬ ಖುಷಿ ಪಟ್ಟಿದ್ದಾರೆ. ಇವರಾದು ಅಂತ ಕೇಳೋ ಅಂತ ಇಮ್ಯಾಜಿನೇಷನ್ಗೆ ತಲುಪಿದೆ ಆ ಕ್ಯಾರೆಕ್ಟ್ರು ಅಂತಂದಿದ್ದು ನನಗೆ ಒಂದು ತೃಪ್ತಿ ಇದೆ. ಅದೊಂದು ಈಗ ಮುಂದೆ ಯಾವೆಲ್ಲ ಸಿನಿಮಾಗಳು ನಮ್ಮ ಮುಂದೆ ನಿರೀಕ್ಷಿಸ್ಬೋದು? ಮುಂದೆ 3 ಸಿನಿಮಾ ಇದೆ ರಿಲೀಸ್ಗೆ. ಮಾರೀಚ ಅಂತ ಹೇಳಿ ಅದೊಂದು ತುಂಬ ಅದ್ಭುತವಾದಂಥ ಸಬ್ಜೆಕ್ಟ್ ಅದು. ಮಾರೀಚ ಅಂದರೆ ಇವತ್ತಿನ ಕಾಲಮಾನಕ್ಕೆ ಇರಬೇಕಾದಂಥ ಸಬ್ಜೆಕ್ಟ್ ಅದು. ಮಾರೀಚ ಇಸ್ ಸೆಲ್ಫ್ ಅದು ಒಬ್ಬ ಆ ಜಿಂಕೆ, ಮಾಯಾ ಜಿಂಕೆ ಅಂತ ನಾವೇನು ಕರಿತೀವಲ್ಲ ಅದು ಆ ರಾಕ್ಷಸನ ಹೆಸರು, ಅದು ರಾಮಾಯಣದಲ್ಲಿ ಬರುವಂಥ ಕ್ಯಾರೆಕ್ಟರ್ ಹೆಸರು. ಅದರ ಪರಿಸ್ಥಿತಿ ಏನಾಗಿದೆ ಅನ್ನೋವಂಥದ್ದು ಅದರ ಹಗ್ಗ ಜಗ್ಗಾಟಗಳ ಮೂಲಕ ಸಬ್ಜೆಕ್ಟು ಎಂಟ್ರಿ ಆಗುತ್ತೆ. ಅದರಲ್ಲಿ ನೀವು ಬೇರೆಯೇ ನಟನ್ನ ನೋಡ್ಬೋದು. ಅದರಲ್ಲಿ ಕಂಪ್ಲೀಟ್ ಒಬ್ಬ CCB ಒಬ್ಬ ಇನ್ಸ್ಪೆಕ್ಟರ್ ಆಗಿ ನಾನು ಪರ್ಫಾರ್ಮ್ ಮಾಡಿರೋವಂಥದ್ದು.
ಅದರ ಶೇಡ್ಸೇನೇ ಬೇರೆ. ನಾವು ಇವಾಗ ರಾಮಾರಾಮರಲ್ಲಿ ಅಂದರೆ ಇದರಲ್ಲಿ ಮ್ಯಾನ್ ಆಫ್ ದಿ ಮ್ಯಾಚಲ್ಲಿ ಒಬ್ಬ ಹೇಗೆ ಒಬ್ಬ ಡೈರೆಕ್ಟ್ರು ಡಿಕ್ಟೇಟರ್ ಡೈರೆಕ್ಟರ್ನ ನೋಡ್ತೀವೋ ಅದರ ನೆಕ್ಸ್ಟ್ ಲೇಯರ್ ಆಫ್ ಕ್ಯಾರೆಕ್ಟರ್ ಅದು. ಅಂದರೆ ಅದರಲ್ಲಿ ಸಿ ಸಿ ಬಿ ಇನ್ಸ್ಪೆಕ್ಟರ್ ಆಗಿ ನಾನೊಂದು ಕ್ಯಾರೆಕ್ಟರ್ ಮಾಡಿದ್ದೀನಿ, ಅದು ಇನ್ಕ್ಲೂಡಿಂಗ್ ನೆಗೆಟಿವ್ ಶೇಡ್. ಅದು ನೆಗೆಟಿವ್ ಶೇಡಲ್ಲೇ ರನ್ ಆಗ್ತಾ ಹೋಗುತ್ತೆ. ಅದು ಮಾರಿಚ ಸುಧೀರ್ ಶಾನ್ಬಾಗ್ ಅನಂತು ವರ್ಸಸ್ ನಸ್ರ ಸಿನಿಮಾ ಮಾಡಿದ್ದಾರೆ ಅವರ ಎರಡನೇ ಸಿನಿಮಾ, ಅದು ತುಂಬ ಚೆನ್ನಾಗಾಗಿದೆ ಮ್ಯೂಸಿಕಲಿ ಕೂಡ. ಆಮೇಲೆ ಕುಬುಸ ಬಂದುಬಿಟ್ಟು ಕುಂಬಿ ಅವರ ಒಂದು ಕತೆ ಆಧಾರಿತ, ಕುಬುಸ ಅಂತಾನೆ ಕತೆ ಆಧಾರಿತ ಒಂದು ಸಬ್ಜೆಕ್ಟ್ ಅದು. ಅದು ಎಷ್ಟು ತುಂಬ ಅಂದರೆ ಎರಡು ಮೂರು ಸಬ್ಜೆಕ್ಟ್ಗಳು ಹಗ್ಗ ಜಗ್ಗಾಟ ನಡೀತಾ ಇತ್ತು, ಇದು ಮಾಡೋದ ಅದು ಮಾಡೋದ ಅದು ಮಾಡೋದ ಇದು ಮಾಡೋದು. ಅದು ದೇವರ ಹೆಣ ಆ್ಯಕ್ಚುಲಿ ಸಬ್ಜೆಕ್ಟ್ ತೊಗೊಂಬಂದಿದ್ರು ನನ್ನ ಹತ್ರ ಫಸ್ಟಿಗೆ, ಆ ಸಬ್ಜೆಕ್ಟ್ನ ಮಾಡೋಣ ಅಂತ ಹೇಳಿ ರಮೇಶ್ ಅಂತ ಹೇಳಿ ಪ್ರೇಮ್ ಸರ್ ಜೊತೆ, ಚಂದ್ರು ಸರ್ ಜೊತೆ, ಆಮೇಲೆ ನಮ್ಮದು ಭರಣ ಸರ್ ಜೊತೆ, ಆಮೇಲೆ ನಮ್ಮ ಸಿನಿಮಾ ಮ್ಯಾನ ರಾಮಾರಾಮರಿಗೆ ಎಲ್ಲದಕ್ಕೂ ಅಸೋಸಿಯೇಟ್ ಆಗಿ ಕೆಲಸ ಮಾಡಿದಂಥವ್ರು ರಮೇಶ್ ಅಂತ, ರಘು ರಾಮಚರಣ್ ಅಂತ ಇವಾಗ ಹೆಸರು ಬದಲಾಯಿಸ್ಕೊಂಡಿದ್ದಾರೆ. ಅವರು ಈ ಸಬ್ಜೆಕ್ಟ್ ತೊಗೊಂಬಂದಾಗ ದೇವರ ಹೆಣ ಓಕೆ ರಮೇಶ್ ಜಿ, ಬಟ್ ಇವತ್ತಿನ ಕಾಲಮಾನಕ್ಕೆ ಹೆಂಗೆ ಅಂತ ಹೇಳಿ ಯೋಚನೆ ಮಾಡಬೇಕಲ್ವ ಅಂತ. ಆವಾಗ ಹಂಗಿತ್ತು ಅಂತ ಹೇಳಿದ್ರೆ ಈ ಸಬ್ಜೆಕ್ಟ್ ಮಾಡೋಣ ಅಂತೇಳಿ ಇದನ್ನು ಕತೆ ಕೊಟ್ಟರು ನನಗೆ. ಕತೆ ಕೊಟ್ಟ ತಕ್ಷಣ ನನಗೆ ತುಂಬ ಚೆನ್ನಾಗಿ ಅನ್ನಿಸ್ತು. ಅಂದರೆ ಇಂಗ್ಲೀಷ್ ವಿಂಗ್ಲೀಷ್ ಎಲ್ಲ ಇದೆ ಅಲ್ಲ, ಅಂದರೆ ಒಂದು ಇಂಗ್ಲೀಷ್ ಬರ್ದಲ್ಲೇ ಇರೋರು ಬೇರೆ ದೇಶಕ್ಕೆ ಹೋದಾಗ ಏನೆಲ್ಲ ಪರಿಸ್ಥಿತಿ ಅನುಭವಿಸ್ತಾರೆ ಅನ್ನೋವಂಥದ್ದು, ಅದು ಈ ಕತೆ ಒಳಗಡೆ ಮೂಲಭೂತವಾಗಿದೆ. ಅಂದರೆ ಒಂದು ಕಲ್ಲು ಬಂಡೆ ಒಡ್ಕೊಂಡು ಜೀವನ ಮಾಡ್ತಿರುವಂತಹ ತಾಯಿ, ಮತ್ತು ಪೋಸ್ಟ್ ಆಫೀಸನ್ನು ಏನೇ ಕಷ್ಟಗಳಿದ್ರೂ ತನ್ನ ಮಗನ ಓದಿಸಿ ಕಳಿಸಿರುವಂಥ ಯಾರು ಪೋಸ್ಟ್ ಆಫೀಸಲ್ಲಿ ಇರುವಂಥ ಸಿಟಿಲಿರುವಂಥ ಮನುಷ್ಯ ಮಗ, ಆ ಕಲ್ಲು ಹೊಡ್ಕೊಂಡಿರೋಳನ್ನ ಸಿಟಿಗೆ ಕರ್ಕೊಂಬಂದರೆ ಈ ಸಿಟಿ ಲೈಫಲ್ಲಿರೋರ ಬದುಕು ಎಷ್ಟು ಒಂಥರ ಅಜೀಬ್ ಅನಿಸುತ್ತೆ ಅನ್ನೋದೇ ಇಡೀ ಸಬ್ಜೆಕ್ಟು ರನ್ ಆಗುವಂಥದ್ದು. ಯಾವಾಗ ಯಾವಾಗ ರಿಲೀಸ್ ಪ್ಲಾನ್ಸ್? ಅದು ರಿಲೀಸ್ಗೆ ಸದ್ಯಕ್ಕೆ ರೆಡಿ ಇದೆ. ಈಗ ರೀಸೆಂಟ್ ನಾ ಸಿನಿಮಾ ಮುಗಿದೆ, ಎರಡು ಈಗ ಯು ಸರ್ಟಿಫಿಕೇಟ್ ಆದ ಸೆನ್ಸರ್ ಆಯ್ತು ಎರಡನ್ನು. ಒಂದು ಅದೇ ಕುಬುಸ ಬಂದ್ಬಿಟ್ಟು ಯು ಸರ್ಟಿಫಿಕೇಟ್ ಆಗಿದೆ, ಇದು ಅಷ್ಟೇ ಮಾರಿಚ ಮಾರಿಚ ಅದನ್ನು ರೆಡಿ ಇದೆ ಸಿನಿಮಾ ರಿಲೀಸಿಗೆ. ಅದಾದ್ಮೇಲಿಂದ ಒಂದು ಸಣ್ಣ ಬ್ರೇಕ್ ಆದ್ಮೇಲೆ ನಮ್ಮ ಪಿ ಎಚ್ ವಿಶ್ವನಾಥ್ ಸರ್ ಒಂದು ಸಬ್ಜೆಕ್ಟ್ ಅಪ್ರೋಚ್ ಮಾಡಿದ್ರು ನನಗೆ, ಬಿಕಾಸ್ ಆಫ್ ಥ್ರೂ ಕೆಂಪಣ್ಣ ಸರ್, ಎಡಿಟರ್ ಕೆಂಪಣ್ಣ ಸರ್ ಇಂದ ಅವರು ಏನೋ ಯಾ ಮಾಡ್ತೀಯಾ ಅಂತಂದರು. ಸರ್ ಖಂಡಿತ ಸರ್ ಮಾಡೋಣ ಹಾಗೆ ಅಂತಂದೆ, ಸಬ್ಜೆಕ್ಟ್ ಈ ಥರ ಇರುತ್ತೆ ಹಾಗೆ ಅಂತಂದರು. ಓಕೆ ಸರ್ ಅಂದರೆ ಮೂರು ಕ್ಯಾರೆಕ್ಟರ್ಗಳ ಮೇಲೆ ರನ್ ಆಗುತ್ತೆ ಸಬ್ಜೆಕ್ಟು, ಬಟ್ ಅದರಲ್ಲೂ ಎರಡು ಮೂರು ಕ್ಯಾರೆಕ್ಟ್ರು ಆ ಕಡೆ ಈ ಕಡೆ ಆ ಕಡೆ ಆ ಕಡೆ ನಡೀತಾ ಇತ್ತು. ಹಂಗೆ ನಡೆದು ಫೈನಲ್ ಆಗಿದ್ದು ಆ ಥರ ಮೇಜರಾಗಿ ರನ್ ಆಗುವಂತಹ ಕ್ಯಾರೆಕ್ಟರ್ನ ನೀವು ಮಾಡಿ ನಟರಾಜ್, ನೀವು ಮಾಡೋಕ್ಕಾಗುತ್ತೆ ನಿಮ್ಮ ಕೈಲಿ ಹಾಗೆ ಅಂತ ಅಂದರು. ಅದು ಹೆಂಗಿರುತ್ತೆ ಅಂತಂದರೆ ಈಗ ಅನಂತನ ಅನಂತ ಮಾತ್ರಲ್ಲ ಉಂಡು ಕೊಂಡು ಹೋದ ಅದರಲ್ಲಿ ಅನಂತನಾಗ್ ಸರ್ ಕ್ಯಾರೆಕ್ಟ್ರು ಇರುತ್ತಲ್ಲ, ಆ ಥರದ್ದು ಆಪರ್ಚುನಿಸ್ಟ್ ಆಪರ್ಚುನಿಟಿಸ್ಟ್ ಅವನಿಗೇನು ಸಾಧ್ಯತೆ ಆ ತಕ್ಷಣಕ್ಕೆ ಏನು ಬೇಕೋ ಅದನ್ನೆಲ್ಲ ಮಾಡ್ಕೊಳ್ಳೋ ಅಂತ ಒಬ್ಬ ಸಮಯ ಸಮಯ ಆ ಸಮಯ ಸಾಧಕ. ಜೊತೆಗೆ ಅವನು ಇದು ವ್ಯವಹಾರ ಮಾಡ್ತಿರ್ತಾನೆ ರಿಯಲ್ ಎಸ್ಟೇಟ್ ಬಿಸ್ನೆಸ್ಸು, ಆಮೇಲೆ ಎ ಟು ಝೆಡ್ ಅವನ ಹತ್ರ ಎಲ್ಲದೂ ಸಿಗ್ತಾ ಇರುತ್ತೆ. ಆ ಥರದ್ದೊಂದು ಕೆಲಸ ಮಾಡುವಂಥವನು ಅವನ ಕ್ಯಾರೆಕ್ಟರ್ನ ನಾನು ಅದರಲ್ಲಿ ತುಂಬ ಅಂದರೆ ಮಾಡಿದ್ದೀನಿ. ಅಂದರೆ ಕಂಪ್ಲೀಟ್ ರೆಫರೆನ್ಸ್ ಸರೇ ನನಗೆ ಅನಂತ್ ಸರ್ನೇ ರೆಫರೆನ್ಸ್ ಇಟ್ಕೊಂಡ್ರೆ ನಾನು ಅದೇ ಸಿನಿಮಾಗೆ, ಅದು ಕಾಣಿಸ್ತಾ ಇದೆ ಸಿನಿಮಾದಲ್ಲಿ ಕೂಡ ತುಂಬ ಚೆನ್ನಾಗಿ ಬಂದಿದೆ. ಅಂದರೆ ವಿಶ್ವನಾಥ್ ಸರು ಯಾಕೆ ನಾನು ಈ ಸಬ್ಜೆಕ್ಟ್ನ ತುಂಬ ಅಂದರೆ ಇಷ್ಟಪಟ್ಟು ಮಾಡಿದ್ದಂತಂದರೆ, ಅವರು ಪುಟ್ಟಣ್ಣ ಕಣಗಾಲ್ ಸರ ನೇರ ಶಿಷ್ಯ, ಆಮೇಲೆ ಅವರು ಮಾಡಿರೋ ಮ್ಯಾಕ್ಸಿಮಮ್ ಸಿನಿಮಾಗಳಲ್ಲೆಲ್ಲ ಹಿಟ್ಟೇನೆ ಅಂದರೆ ರನ್ ಆಗಿರುವಂಥ. ಮತ್ತು ಸರ್ ಜೊತೆ ಒಂದು ಎಂಟರಿಂದ ಹತ್ತು ಸಿನಿಮಾ ವರ್ಕ್ ಮಾಡಿದ್ದಾರೆ, ಆ ಜರ್ನಿ ಇದೆ. ನಮಗೆ ಈ ಸಿನಿಮಾದಿಂದ ಸಾಕಷ್ಟು ಕಲ್ತಿದ್ದೀನಿ ಸರ್, ಅಂದರೆ ನನ್ನ ಪರ್ಸ್ನಲಿ ಅಂದರೆ ಒಬ್ಬ ಹ್ಯೂಮನ್ ಬೀಯಿಂಗ್ ಆಗಿರ್ಬೋದು ಅಥವಾ ಒಂದು ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಏನೋ ಒಂದು ಇಂಪ್ರೂವ್ ಮಾಡುವಂಥದ್ದಾಗಿರ್ಬೋದು, ಆಸ್ ಎ ಆ್ಯಕ್ಟ್ರ್ಗಳಿಗೆ ಹೇಳ್ಕೊಡುವ ರೀತಿ ಇರ್ಬೋದು, ಮತ್ತು ಸೆಟ್ಟನ್ನು ಬ್ಯಾಲೆನ್ಸ್ ಮಾಡೋದಿದೆಯಲ್ಲ, ಅದು ಸಖತ್ತು ದೊಡ್ಡ ಕೆಲಸ. ನಮಗೆ ಯಾವಾಗಲೂ ಏನೋ ಅನ್ನಿಸ್ದಾಗ ಏನೋ ಮಾಡಾಡ್ಬಿಡೋದು ಇನ್ನೇನೋ ಆಗ್ಬಿಡೋದು ಅದೆಲ್ಲ ಅಲ್ಲ, ಬಟ್ ಆ ಇಡೀ ಸೆಟ್ಟನ್ನು ಹೋಲ್ಡಲ್ಲಿ ಅಥವಾ ಕಂಟ್ರೋಲಲ್ಲಿ ಇಟ್ಕೊಂಡು ಅದನ್ನು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋದಿದೆಯಲ್ಲ, ತುಂಬ ದೊಡ್ಡದ ಎಕ್ಸ್ಪೀರಿಯೆನ್ಸ್ ನಮಗದು. ಹೀಗೆ ತುಂಬ ಚೆಂದಾಗಿ ಅದನ್ನು ವಾತಾವರಣ ಕ್ರಿಯೇಟ್ ಮಾಡ್ಕೋಬೇಕು ನಮಗೆ ನಾವು ಅನ್ನೋದನ್ನು ಕಟ್ಕೊಡೋದಿದೆಯಲ್ಲ, ಆಮೇಲೆ ಯಾರಿಗೂ ಏನೂ ಅಜೀಬ್ ಅನ್ನಿಸ್ಬಾರ್ದು, ಇವರೇನೋ ತುಂಬ ದೊಡ್ಡವರು ಇವರೇನೋ ಸ್ವಲ್ಪ ಚಿಕ್ಕವರು ಅನ್ನಿಸ್ತಲೇ ಎಲ್ಲರಿಗೂ ಈಕ್ವಲ್ ಇದು ಕೊಟ್ಕೊಂಡು. ಆಮೇಲೆ ನನಗೆ ಅದರಲ್ಲಿ ಎಕ್ಸ್ಟ್ರಾ ಡೈಲಾಗ್ ಅಂತ ಹೇಳ್ಕೊಂಡು ಬೇರೆ ನನಗೆ ಕ್ರೆಡಿಟ್ ಕೊಟ್ಟಿದ್ದಾರೆ. ಏನದು ಎಕ್ಸ್ಟ್ರಾ ಡೈಲಾಗ್? ಆದರೆ ಡೈಲಾಗ್ಸ್ಗಳು ಬರೆದಿದ್ರು ಸರ್ ಆಮೇಲೆ ಒಂದಷ್ಟು, ಆಮೇಲೆ ಕೂತ್ಕೊಂಡು ಡೈಲಿ ಒಂದಷ್ಟು ಕರೆಕ್ಷನ್ಸ್ಗಳಾಗೋದು ಹಿಂದಿನ ದಿನ ನೋಡಿ ಅವರು ಪ್ರಿಪ್ರೇಷನ್ ಎಷ್ಟು ಚೆಂದ ಇರುತ್ತೆ ಅಂತಂದರೆ, ಇಡೀ ಸಬ್ಜೆಕ್ಟು ನರೇಟ್ ಮಾಡಿದ್ದಾರೆ ನಮಗೆ, ಇಡೀ ಸಬ್ಜೆಕ್ಟು ಡೈಲಾಗ್ ವರ್ಷನ್ ರೆಡಿ ಆಗಿದೆ. ಇಡೀ ಸಬ್ಜೆಕ್ಟಲ್ಲಿ ಪ್ರತಿದಿನ ಒಂದಷ್ಟು ಇಂಪ್ರೂವ್ಷನ್ಸ್ಗಳಾಗ್ತಾ ಹೋಗುತ್ತೆ. ಅದಕ್ಕಿಂತ ಮುಂಚೆ ಒಂದಷ್ಟು ನಮಗೆ ವರ್ಕ್ಶಾಪ್ಗಳೇ ಮಾಡಿದ್ರು ಈ ಸಬ್ಜೆಕ್ಟ್ಗೆ. ಈಗ
ತುಂಬ ಕಾಮನ್ ಥರ ಅನ್ನಿಸ್ಬೇಕು, ನಾನೇನೋ ಮಾಡ್ತಿದ್ದೀನಿ ಅಂತ ಅನ್ನಿಸ್ಬಾರ್ದು ಈ ಸಬ್ ಈ ಕ್ಯಾರೆಕ್ಟ್ರಲ್ಲಿ. ಹಾಗಾಗಿ ಒಂದಷ್ಟು ವರ್ಕ್ಶಾಪ್ ಮಾಡಿದ್ರು, ಅದು ಅಲ್ಲ ಅದು ಅಲ್ಲ ಅದು ಅಲ್ಲ ಈ ಥರ ಮಾಡಿ, ಹಾಂ ಇದು ಫಿಕ್ಸ್ ಮಾಡ್ಕೊಳ್ಳಿ ಅನ್ನೋದು. ಮತ್ತು ಪ್ರತಿದಿನೂ ಎಕ್ಸ್ಪೀರಿಯನ್ಸ್ ಅಂದರೆ ಪ್ರತಿದಿನೂ ಸ್ಪಾಟ್ ಇಂಪ್ರೂವೇಷನ್ಸ್ಗಳು ತುಂಬ ಚೆನ್ನಾಗಿರುತ್ತೆ ಸರ್ದು. ಹಂಗೆ ಮಾಡಬೇಕಾದ್ರೆ ಹಿಂದಿನ ದಿನ ಕೂತ್ಕೊಂಡು ಕತೆ ಅಂದರೆ ನಾವು ನಾಳೆ ಏನೇನು ಮಾಡ್ತೀವಿ ಅನ್ನೋದನ್ನ ಕೂತ್ಕೊಂಡು ರೀಡಿಂಗ್ ಮಾಡ್ತಾ ಇದ್ವಿ. ಅದ್ರ ಮೇಲೆ ಅವರೊಂದಷ್ಟು ಬರೀತಾ ಹೋಗೋರು, ನೀವೊಂದು ವರ್ಷನ್ ಬರ್ಕೊಂಬನ್ನಿ ಅಂದ್ರೆ ನಾನು ಸ್ವತಂತ್ರ ನೋಡಿ ಅಷ್ಟು ಯಾರು ಕೊಡ್ತಾರೆ ಸರ್ ಫ್ರೀಡಮ್ ಅಂತ ದೊಡ್ಡ ಡೈರೆಕ್ಟ್ರು. ನಿಮ್ಮ ಇಡೀ ಸಬ್ ಇಡೀ ಸ್ಕ್ರಿಪ್ಟು ನಮ್ಮ 3 ಜನದ ಹತ್ರ ಇತ್ತು ಸರ್, ಎಲ್ಲರೂ ಎಲ್ಲ ನೀವು ಕೆಲಸ ನಿಮ್ದೇನಿಸುತ್ತಾ ನೀವು ಬರೀರಿ, ನಿಮ್ಮದ ಸೇಮು ಬರೀರಿ, ಓಕೆ ಇದು ಹಾಂ ಹೇಳಿ ಒಂದ್ಸಲಿ ಅನ್ನೋರು ಸ್ಪಾಟಲ್ಲಿ. ಅಷ್ಟು ಜನರು ಆ ಡೈಲಾಗ್ನ ಹೇಳ್ತಾ ಇದ್ವಿ, ಹಾಂ ನಿಮ್ಮ ವರ್ಷನ್ ಹೇಳಿ ಒಂದ್ಸರಿ, ನಿಮ್ಮ ವರ್ಷನ್ ಹೇಳ್ತಾ ಇದ್ವಿ. ಆಮೇಲೆ ಹಾಂ ಇದನ್ನ ಇದಕ್ಕೆ ಸೇರಿಸ್ಕೊಳ್ಳಿ, ಇದನ್ನ ಇದಕ್ಕೆ ಸೇರಿಸ್ಕೊಳ್ಳಿ ಹೇಳಿ. ಇವಾಗ ಆ ಇಂಪ್ರೂವೇಷನ್ಸ್ಗಳು ಮಾಡ್ತಾನೆ ಒಂದು ಒಳ್ಳೆ ಸೀನ್ ಎತ್ಬಿಡೋರು ಸರ್ ತುಂಬ ಚೆನ್ನಾಗಿ. ಅದ್ರಲ್ಲಿ ನಾವೊಂದೇ ಒಂದಷ್ಟು ಪುಟ್ಟು ಪುಟ್ಟು ಲೈನ್ಗಳು ಸರ್, ಅದಕ್ಕೆ ನಮಗೆ ಒಂದು ಎಕ್ಸ್ಟ್ರಾ ಕ್ರೆಡಿಟ್ ಬೇರೆ, ಹ್ಞೂ ಕ್ರೆಡಿಟ್ ಕೊಡು ಅಂದರೆ ಇದು ಯಾರು ಹ್ಞೂ ಯಾರು ಮಾಡ್ತಾರೆ ಅದೆಲ್ಲ ತುಂಬ ಕಲ್ತಿದ್ದುಂಟು. ಅಂದರೆ ಯಾರೋ ಒಬ್ಬ ದೊಡ್ಡವರು ಅಂತ ನೆನ್ಸ್ಕೊಳ್ಳೋದಿಂದ ನಾವು ನಮ್ಮ ಜೊತೆ ಇವರು ಇವ್ರ ಜೊತೆ ನಾವು ಅಂತ ಗುರುತಿಸ್ಕೊಳ್ಳೋದಿದೆಯಲ್ಲ, ಆ ದೊಡ್ಡ ಮನೋಭಾವನೆ ನಾನು ಭಾಳ ಹತ್ತಿರದಿಂದ ನೋಡಿದಂಥ ಅದು ದಸ್ವೇದು ತುಂಬ ಚೆನ್ನಾಗಿದೆ ಸಿನಿಮಾ, ಆಡೇ ನಮ್ಮ ಗಾಡು ಅಂತ ಹೇಳಿ. ಇವನ್ನ ಪ್ರೊಡಕ್ಷನ್ ಕಡೆಯಿಂದನೂ ಅಷ್ಟೇ ತುಂಬ ಚೆನ್ನಾಗಿ ಸಪೋರ್ಟಿವ್ ಆಗಿದ್ದಾರೆ. ಆ ಸಿನಿಮಾನು ಕೂಡ ಸದ್ಯದಲ್ಲಿ ಸೆನ್ಸಾರ್ಗೆ ಹೋಗ್ತಾ ಇದೆ, ಇದು ರಿಲೀಸಿಗೆ ರೆಡಿ ಇರುವಂಥದ್ದು. ಇದಿಷ್ಟು 3 ಸಿನಿಮಾ ಆಗಲಿ ನಟರಾಜ್, ನಿಮಗೆ ಮತ್ತೊಂದು ರಾಮಾರಾಮರೇ ಅಂತ ಅದ್ಭುತವಾದ ಯಶಸ್ಸು ಸಿಗಲಿ ಇಷ್ಟು ಸಿನಿಮಾಗಳಲ್ಲಿ. ನನಗೂ ಒಂಥರ ಸಂತೋಷ ಆಗುತ್ತೆ, ಯಾಕೆ ನಾನು ಫಸ್ಟ್ ಎಪಿಸೋಡಲ್ಲಿ ಹೇಳ್ದಂಗೆ ಸಮ್ಮಲ್ಲಿ ನೋಡಿದ್ದ ಸತ್ಯ ಪ್ಲಸ್ ನಟರಾಜನ್ನ ಈಗ ಇಷ್ಟು 10 ವರ್ಷಗಳ ನಂತರ ಸಮ್ ಕೆಲಸಗಳ ಮೂಲಕ ನೋಡಿದೀವಲ್ಲ ನೋಡಿದ್ದೀವಿ ಪ್ಲಸ್ ನೋಡಿ ಇಷ್ಟು ಜೊತೆಗಿದ್ರು ಒಬ್ಬ ಯಶಸ್ವಿ ನಟನ ಹಿಂದೆ ಅಥವಾ ಯಶಸ್ವಿ ವ್ಯಕ್ತಿಯ ಹಿಂದೆ ತುಂಬ ಸ್ಟ್ರಗಲ್ ಇರುತ್ತೆ. ಸಿ ಪ್ರತಿಯೊಂದು ಎಕ್ಸ್ಪ್ರೆಸ್ ಮಾಡ್ಕೊಂಡಾಗಲೇ ಗೊತ್ತಾಗುತ್ತೆ. ಇಲ್ಲದವರೇ ಯಾರು ಏನು ಅನ್ಕೊಬಿಡ್ತಾರೆ ಎಲ್ಲರೂ, ಏ ಅವ್ರೇನು ಆಪರ್ಚುನಿಟಿ ಸಿಕ್ತು ಬೆಳೆದುಬಿಟ್ರು, ಅವರೇನು ಅಲ್ಲಿ ಇದು ಮಾಡಿದ್ರು ಹಿಂಗೆ ಇದು ಮಾಡೋದು ಅಂತ ಹೇಳ್ಕೊಡ್ತಾರೆ. ಬಟ್ ಅವ್ರಿಂದ ಮಾಡಿರೋ ಕಷ್ಟ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ಸೊ ಅಲ್ವಾ ಈಗ ನೋಡಿ ಇವೆಲ್ಲ ನೋಡಿದಾಗ, ಸೊ ನಿಮ್ಮ ಊರಿಂದ ಹಿಡಿದು ಈಗ ನೆಕ್ಸ್ಟು ಆಡೇ ನಮ್ಮ ಗಾಡವರೆಗೂ ಬರಬೇಕು ಅಂದರೆ ಅದು ಎಷ್ಟು ಜರ್ನಿಗೆ, ಇಷ್ಟು ಜರ್ನಿಗೆ ನನ್ನ ಫ್ಯಾಮಿಲಿ ಆಗಿರ್ಬೋದು ಅಥವಾ ನಮ್ಮ ಫ್ರೆಂಡ್ಸ್ ಆಗಿರ್ಬೋದು, ಆಮೇಲೆ ನಾವೇನು ಇಷ್ಟು ದಿನ ಕೆಲಸ ಮಾಡ್ಕೊಂಬಂದವಲ್ಲ ಆ ಟೆಕ್ನಿಕಲ್ ಟೀಮ್ ಆಗಿರ್ಬೋದು, ಆಮೇಲೆ ನಮ್ಮ ಯೂನಿಟ್ ಅವ್ರ ಸಪೋರ್ಟ್ ಇದೆ, ಅದೆಲ್ಲದೂ ತುಂಬ ಮುಖ್ಯ ಆಗುತ್ತೆ ಸರ್. ಅಂದರೆ ನಮಗೆ ಫಸ್ಟ್ ರಿಸಲ್ಟು ಸೆಟ್ಟಲ್ಲಿ ನೋಡ್ಬಿಡ್ತೀವಿ ಸರ್ ಇದನ್ನು. ನಾವು ನಮಗೆ ಆ ಸೀನ್ ವರ್ಕ್ ಆಗ್ತಾ ಇದೆಯಾ ವರ್ಕ್ ಆಗ್ತಾ ಇಲ್ವಾ ಅನ್ನೋದು ಒಬ್ಬ ಸೆಟ್ಟಲ್ಲಿ ಇರ್ತಾರಲ್ಲ ನಮ್ಮ ಲೈಟ್ನವರು ಅಥವಾ ಇವರು ಯಾರ ನಕ್ಕಿದ್ರು ಅಂದರೆ ಓ ಇದು ವರ್ಕ್ ಆಗುತ್ತೆ, ಓ ಪಾಪ ಏನು ಚೆನ್ನಾಗಿ ಮಾಡ್ತೀರಾ ಸರ್ ಅಂದರೆ ಚಪ್ಪಾಳೆ ಹೊಡೆದ್ರು ಇದು ವರ್ಕ್ ಆಗುತ್ತೆ ಅನ್ನೋ ಪಾಯಿಂಟ್ ಖಂಡಿತ ಕಲಿಯುವಂಥದ್ದು. ಹೌದು ಖಂಡಿತ, ಸಿನಿಮಾ ಅನ್ನೋದು ಒಂದು ಟೀಮ್ ವರ್ಕ್, ಅದು ಅಟ್ಲೀಸ್ಟ್ ಸ್ಟಾರ್ ಆದ್ಮೇಲೆ ಬಿಟ್ಬಿಡಿ ಆರಂಭಿಕ ಹಂತದಲ್ಲಂತೂ ಟೀಮ್ ವರ್ಕ್ ಖಂಡಿತ ಅಲ್ವಾ, ಸ್ಟಾರ್ ಆದ್ಮೇಲೆ ಬೇರೆ ಆಗುತ್ತೆ. ಆರಂಭಿಕ ಹಂತದಲ್ಲಿ ಟೀಮ್ ಎಲ್ಲರ ಸಪೋರ್ಟ್ ಇದ್ರೇ ನಾವು ಬೆಳೆಯೋಕೆ ಸಾಧ್ಯ, ಇಲ್ಲದಾದ್ರೆ ತುಂಬಾ ಕಷ್ಟ ಆಗ್ಬಿಡುತ್ತಲ್ವಾ. ಆ ರೀತಿ ಒಂದು ಒಳ್ಳೆ ಟೀಮ್ ಸಿಕ್ಕಿದೆ ನಿಮಗೆ, ಖಂಡಿತ ಮುಂದಿನ ದಿನಗಳಲ್ಲಿ ತುಂಬಾ ಒಳ್ಳೊಳ್ಳೆ ಸಿನಿಮಾಗಳು ಸಿಗಲಿ, ತುಂಬಾ ಒಳ್ಳೆ ಹಿಟ್ ಆಗಲಿ, ಮತ್ತೆ ಆ ಸಿನಿಮಾ ಪ್ರಮೋಷನ್ ನಾವು ನಿಮಗೆ ಆಗಬೇಕು. ಖಂಡಿತ ಸರ್, ಅಂದರೆ ನನಗೆ ಅನ್ಕೊಂಡಿರೋದು ಏನಂದ್ರೆ ಕಂಟಿನ್ಯೂಸ್ ಸಿನಿಮಾಗಳು ಮಾಡ್ಕೊಂಡು ಹೋಗಬೇಕು ಅನ್ನೋದು. ಅಂದರೆ ಯಾವತ್ತಿಗೆ ನಮಗೆ ಗೆಲುವು ಸಿಗತ್ತೆ ಅನ್ನೋದಕ್ಕೆ, ಅಂದರೆ ನಮ್ಗೆ ಯಾವತ್ತೋ ಒಂದು ಬ್ರೇಕ್ ಅಂತೀವಲ್ಲ, ಆ ಬ್ರೇಕ್ ಯಾವತ್ತು ಸಿಗತ್ತೆ ಗೊತ್ತಿಲ್ಲ, ಬಟ್ ರೇಸಲ್ಲಿ ಇರಬೇಕು. ಹೌದು, ಆ ರೇಸಲ್ಲಿ ಇದ್ದಷ್ಟೂ ಆ ಜರ್ನಿ ಚೆನ್ನಾಗಿ ಅನಿಸುತ್ತಾ ಹೋಗುತ್ತೆ, ಆಮೇಲೆ ಕಂಟಿನ್ಯೂಸ್ ಕೆಲಸಗಳು ಮಾಡ್ತಾ ಹೋಗುವ. ರೇಸ್ ಅನ್ನೋಕ್ಕಿಂತ ಆಕ್ಟಿವಿಟಿ ಎಲ್ಲ ಇರ್ಬೋದು. ಹಾಂ ಅಲ್ವಾ, ಆಕ್ಟಿವಿಟಿ ಅಂದರೆ ರೇಸ್ ಮೀನ್ಸ್ ನಮ್ಗೆ ಒಂದು ಜರ್ನಿ ಬೇಕಲ್ಲ, ಒಂದು ಫೋರ್ಸ್ ಬೇಕಲ್ಲ, ಹಂಗಾಗಿ ಅದನ್ನು ರೇಸ್ ಅನ್ಕೊಳ್ಳೋದಷ್ಟೇ. ಖಂಡಿತ ನಮಗೆ ನಮ್ಮ ಒಳಗಡೆ ನಡೆಯುವ ರೇಸ್ ಅದು. ನಾನೇನು ಯಾರೋ ಲೆಫ್ಟ್ ರೈಟಲ್ಲಿ ಕಾಂಪಿಟೇಟರ್ ಇದ್ದಾರೆ ಅಥವಾ ಮುಂದೆ ಯಾರೋ ಓಡ್ತಿದ್ದಾರೆ ಅಥವಾ ಹಿಂದೆ ಯಾರೋ ಬರ್ತಿದ್ದಾರೆ, ಆ ರೇಸ್ ಅಲ್ಲ, ನಮ್ಮ ಒಳಗಡೆ ನಡೆಯೋ ರೇಸ್ ಅದು. ಅಂದರೆ ಆ ಓಟಗಳಿರುತ್ತಲ್ಲ ಅದಕ್ಕೆ ತಕ್ಕಂತೆ ಬದುಕ್ತಾ ಹೋಗಬೇಕು, ಅದಕ್ಕೆ ತಕ್ಕಂತೆ ಪಾತ್ರಗಳು ಸಿಗ್ತಾ ಹೋಗಬೇಕು. ನನಗೆ ಪ್ರತಿ ಸಲ ಏನೋ ಒಂದು ಹೇಳಬೇಕು ಅಂತ ಅನ್ಕೊತಿರ್ತೀನಿ, ಏನಂದರೆ ನಮ್ಮಲ್ಲಿ ತುಂಬ ಅದ್ಭುತವಾದಂಥ ಕಲಾವಿದರುಗಳಿದ್ದಾರೆ. ನಾವು ಮೇಜರಾಗಿ ಏನಾಗ್ಬಿಡುತ್ತೆ, ಇವರು ಇದ್ದಾಗ ಬಳಸ್ಕೊಳ್ದಲ್ಲೇ ಹೋದ್ಮೇಲೆ ನಾವು ತುಂಬ ಶ್ರಮ ಇದು ಮಾಡ್ತಾ ಹೋಗ್ತೀವಿ. ಏನಂದರೆ ಓ ಇವರು ತುಂಬ ಚೆನ್ನಾಗಿ ಮಾಡ್ತಾ ಇದ್ರಂತೆ, ಇವ್ರು ಹಿಂಗೆ ಮಾಡ್ತಿದ್ರಂತೆ, ಹಿಂಗೆ ಇದ್ದಾಗ ದಯವಿಟ್ಟು ಎಲ್ಲರೂ ಹೇಳೋದು ಎಲ್ಲರೂ ಬಳಸ್ಕೋಬೇಕು, ಪಾತ್ರಕ್ಕೂ ಇನ್ನೊಂದೇನಕ್ಕೂ ಅಥವಾ ಕೆಲಸಕ್ಕೂ. ಆ ಜರ್ನಿಲಿ ನಾವೇನೋ ಒಂದಷ್ಟು ಕಲಿತಾ ಹೋಗ್ತೀವಿ. ನಾವು ಯಾವುದೋ ಹೊಸ ಟೀಮ್ ಅಂತನೋ ಹಳೆ ಟೀಮ್ ಅಂತನೋ ತುಂಬ ಏನೋ ತಲೆ ಕೆಡಿಸ್ಕೊಳ್ದೆ ಕೆಲಸ ಮಾಡ್ತಾ ಹೋಗ್ತಾ ಇದ್ದೀನಿ ಅಷ್ಟೇ. ಥ್ರೂ ಈಗ್ಲಿಗೂ ಅಷ್ಟೇ, ನಾನು ಮೊನ್ನೆನೂ ಒಂದಷ್ಟು ಕಡೆ ಹೋದೆ, ಒಂದಷ್ಟು ಅಂದರೆ ಒಬ್ಬರು ಒಂದಿಬ್ಬರು 3 ಜನ ಡೈರೆಕ್ಟರ್ಗಳನ್ನು ಅಪ್ರೋಚ್ ಮಾಡಿದೆ, ಈಗ ವೆಲ್ ನೋನ್ ಡೈರೆಕ್ಟರ್ಗಳನ್ನ. ಅವ್ರಿಗೊಂದು ಅವ್ರದ್ದೇನೋ ಒಂದು ಕ್ಯಾರೆಕ್ಟರ್ ಇರುತ್ತೆ, ಅವ್ರ ಕ್ಯಾರೆಕ್ಟ್ರಿಗೆ ಒಂದು ಸೀಟ್ ಕೊಡ್ತಾರೆ, ಅವ್ರಿಗೆ ಈ ಥರ ಕ್ಯಾರೆಕ್ಟರ್ ನಂದು, ಇದನ್ನು ನೀವು ಒಂದ್ಸಲಿ ಅನ್ಯಾಕ್ಟ್ ಮಾಡಿ ತೋರಿಸಿ. ನಾನು ಲಿಟ್ರಲಿ ಅವಮಾನ ಮಾಡ್ಕೊಳ್ಳಲ್ಲ ನಾನು ಅದನ್ನು, ಯಾಕಂದ್ರೆ ಅದೊಂದು ಕಲಿಕೆ. ಅದು ಯಾವುದೋ ಒಂದು ಪಾತ್ರ, ಹೊಸ ಪಾತ್ರನ ನನಗೆ ಒಂದು ಸೀಟ್ ಕೊಟ್ಟು ಆಡಿಷನ್ ಥರನೋ ಅಥವಾ ಒಂದು ಸ್ಕ್ರೀನ್ ಟೆಸ್ಟ್ ಅಂತನೋ ನಾವೇನೋ ಮಾಡ್ತೀವಿ ಅಂದರೆ ಲಿಟ್ರಲಿ ಅದೊಂದು ಹೊಸ ಕಲಿಕೆ.
ನಾನದು ಅದನ್ನು ಲಿಟರಿ ಅದು ನಾನು ಏನೂ ಅಂದ್ಕೊಳ್ಳೋದೇ ಇಲ್ಲ, ಕಂಪ್ಲೀಟಾಗಿ ಹೋಗಿ ಅದು ಏನನ್ಸುತ್ತೆ ಅವರು ಅಯ್ಯೋ ಇದಲ್ಲ ಈ ಥರ ಇನ್ನೊಂದ್ಸಲಿ ಹೇಳಿ, ಇದು ಅಲ್ಲ ಇನ್ನೊಂದು ಥರ ಹೇಳಿ ಅಂತ. ಆ ಕಲಿಕೆ ಇದೆಯಲ್ಲ ಅದು, ಪ್ರತಿ ಹೊಸ ನಿರ್ದೇಶಕನ ಜೊತೆ ಕೆಲಸ ಮಾಡಬೇಕಾದ್ರೂ ಕೂಡ, ಹೊಸ ಏನಂತೀವಿ ಟೆಕ್ನಿಕಲ್ ಟೀಮ್ಗಳ ಜೊತೆ ಕೆಲಸ ಮಾಡಬೇಕಾದ್ರೂ ಕೂಡ ತುಂಬ ಸಹಾಯ ಆಗುತ್ತೆ. ಅಂಥದ್ದು ಸಹಾಯ ಮತ್ತು ಅಂಥದ್ದೊಂದು ಒಳ್ಳೆ ಟೀಮ್ಗಳ ಜೊತೆ ಮತ್ತು ಒಳ್ಳೆ ಕೆಲಸ ಮಾಡ್ತಾ ಇದ್ದೀವಿ ಅಂತ ಅದೊಂದು ತೃಪ್ತಿ ಇದೆ. ಅದು ಮೀರಿ ಇನ್ನೊಂದಷ್ಟು ಕೆಲಸಗಳಾಗಬೇಕು, ಅದೆಲ್ಲ ಆಗ್ತಾ ಹೋಗ್ತಾ ಇದೆ. ಆಗಲಿ ಅಂತ ನಾವು ಆಶಿಸ್ತೀವಿ. ಇಷ್ಟು ಸಂಚಿಕೆಗಳ ಮೂಲಕ ನಿಮ್ಮ ಜೀವನ ಪಯಣ ಜರ್ನಿನ ಸಿನಿಮಾಗಳ ಅನುಭವಗಳನ್ನು ಹೇಳಿದರೆ ಬಹುಶಃ ಇವೆಲ್ಲವೂ ನಮ್ಮ ವೀಕ್ಷಕರಿಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ನಿಮ್ಮ ಎಕ್ಸ್ಪೀರಿಯನ್ಸ್ನ ನಮ್ಮ ಜೊತೆ ಹಂಚ್ಕೊಂಡಿದ್ದಕ್ಕೆ ಖಂಡಿತ ನಮಗಂತೂ ಸಂತೋಷ ಇದೆ. ನೀವು ನಮ್ಗೆ ಸಂದರ್ಶನ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಟೋಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಲು, ಆ್ಯಂಡ್ ದೆನ್ ಥ್ಯಾಂಕ್ ಯು ಸರ್ ನಿಮ್ಮ ನನಗೆ ಭಾಳಷ್ಟು ವರ್ಷ ಆದಮೇಲೆ ನಾನು ಫೋನ್ ಕಾಲ್ ಅಟೆಂಡ್ ಮಾಡಿದ್ದು. ಓಕೆ, ಏನೋ ಇದೆಯಲ್ಲ ವಿಷಯ ಅಂತ ಹೇಳಿ, ಆ ವಿಷಯ ಇದ್ರ ಮೂಲಕ ಅಂತ ಹೇಳಿ ತುಂಬ ಖುಷಿ ಆಯಿತು. ಹೌದು, ನನಗೆ ಇಂಥದ್ದೊಂದು ಒಂದು ವೇದಿಕೆಯಲ್ಲಿ ಒಂದಷ್ಟು ಮಾತಾಡಲಿಕ್ಕೆ, ಒಂದಷ್ಟು ವಿಷಯ ಹೇಳಲಿಕ್ಕೆ, ಹಂಚ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡೋದಕ್ಕೆ ಥ್ಯಾಂಕ್ ಯು ವೆರಿ ಮಚ್ ಎಲ್ಲರಿಗೂ. ಥ್ಯಾಂಕ್ ಯು.